ಒಂದು ಕಡೆ ಮೊದಲು ಸ್ಕ್ರಿಪ್ಟ್ ಹಿಂದಿ ಆಗುತ್ತೆ ಅದಾದ ನಂತರ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಆಗುತ್ತೆ ಅಂತ ಇಸ್ ಇಟ್ರು ಹೇಳಿದ್ದು ನಾನು ಕೇಳಿದ್ದು ಕನ್ನಡ ಸಿನಿಮಾ ಸರ್ ಅಪ್ಪಟ ಕನ್ನಡ ಸಿನಿಮಾ ಪ್ರತಿಯೊಂದಿದು ಕನ್ನಡದ ಇದಕ್ಕೆ ಆಗಿರೋದು ಅದಾದ ಮೇಲೆ ಯಾವ ಭಾಷೆ ಈಗ ನೀವು ಮುನಿಯಾರ ಕೊರಿಯನಲ್ಲಿ ಸಪ್ರೇಟ್ ಎಲ್ಲ ಹಾಕೊಂಡು ನೋಡ್ತಾ ಇದ್ರು ಏನೇ ಆದರೂ ಇದು ಕನ್ನಡ ಸಿನಿಮಾ ಬಟ್ ಈ ಸಿನಿಮಾ ಈಸ್ ಅನ್ ಇಂಡಿಯನ್ ಸಿನಿಮಾ ಅವರ ಗ್ಲೋಬಲ್ ಸಿನಿಮಾ ಕಾಲ ಚೇಂಜ್ ಆಗಿದೆ ಸರ್ ಇನ್ನೀ ಈ ಕ್ವೆಶನ್ಗಳೇ ಕೇಳಬಾರ್ದು ನಾವು ನಮ್ಮ ಭಾಷೆ ನಮ್ಮಿದು ನಮ್ಮ ಪ್ರೌಡ್ ಎಲ್ಲಾನು ಇರಬೇಕು ಜೊತೆಗೆ ನಾವು ಅವ್ರ ಎಂಟರ್ಟೈನ್ ಮಾಡಬೇಕು ಅವ್ರನ್ನ ನಾವು ನೋಡಬೇಕು ಕಾಲ ಚೇಂಜ್ ಆದಂಗೆ ಹೋಗ್ತಿರ್ಬೇಕು ಏನೇ ಆದ್ರೂ ಇದು ಕನ್ನಡ ಸಿನಿಮಾ ಕನ್ನಡ ಚಿತ್ರರಂಗದಿಂದ ಬಂದಂತ ಒಂದು ಸಿನಿಮಾ ಅದು ಎಲ್ಲ ಭಾಷೆಯಲ್ಲೂ ಹೋಗುತ್ತೆ ಸಿನಿಮಾಗ ಒಂದು ಭಾಷೆ ಇದೆ ಆ ಭಾಷೆ ಜನ ಅರ್ಥ ಮಾಡ್ಕೋತಾರೆ ಈ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಬಂದಾಗ ಪ್ರಶಾಂತ್ ನೀಲ್ ಅವರು ನಿಮ್ಮ ಜೊತೆಗೆ ಹಾಗೇನೆ ಪ್ರೊಡ್ಯೂಸರ್ ಜೊತೆಗೆ ನಾಲ್ಕು ತಿಂಗಳು ಮಾತು ಬಿಟ್ಟಿದ್ರು ಅಂತ ಹೇಳೋ ಕೇಳ್ಪಟ್ಟು ಇಸ್ ಇಟ್ರು

ಕೋಪ ಇತ್ತು ಪ್ರಶಾಂತ ಸಿಕ್ಕ ಕೋಪ ಇತ್ತು ಇನ್ಫ್ಯಾಕ್ಟ್ ಈಗಲೂ ಕೋಪ ಇದೆ ಕೆಲವೊಮ್ಮೆ ಯಾವ್ದವ್ರು ಈಗ ಬೇರೆ ಭಾಷೆಯಿಂದ ಬಂದು ನಿದ್ ಮಾಡ್ತಾ ಇರ್ತಾರೆ ಯಾವ್ದೋ ನ್ಯೂಸ್ಗಳು ಬರ್ತಾ ಇರತ್ತಲ್ಲ ತೆಲುಗು ಹೋಗ್ಬಿಟ್ರಾ ಇದಕ್ ಹೋಗ್ಬಿಟ್ರ ಅಂತ ಅವಾಗ ನೀವು ಮಾಡಿದ ಕೆಲ್ಸಕ್ಕೆ ನೋಡಿ ನನಗೆ ಅಂತ ಅಂತಾರೆ